ಪ್ರಭು ಶ್ರೀರಾಮ ಮಂದಿರ ಉದ್ಘಾಟನೆಗೆ ಹೋಗಲ್ಲ ಅನ್ನುವಂತಹ ಕಾಂಗ್ರೆಸ್ ನಾಯಕರ ಬಹಿರಂಗ ಹೇಳಿಕೆ ವಿಚಾರವಾಗಿ ಕಾಂಗ್ರೆಸ್ ನಾಯಕರ ವಿರುದ್ಧ ಶ್ರೀರಾಮುಲು ಕೆಂಡಾಮಂಡಲರಾಗಿದ್ದಾರೆ. ಕಾಂಗ್ರೆಸ್ ನಾಯಕರ ವಿರುದ್ಧ ಶ್ರೀರಾಮುಲು ಕೆಂಡಾಮಂಡಲರಾಗಿರುವಂತದ್ದು, ಕಾಂಗ್ರೆಸ್ ನಾಯಕರ ವಿರುದ್ಧ ಶ್ರೀರಾಮುಲು ಗುಡುಗಿದ್ದಾರೆ, ರಾಮ ಮಂದಿರ ಧ್ವಂಸ ಮಾಡಿದ ಬಾಬರ್ಗೆ ಕೈ ಮುಗಿತಾರೆ, ಪ್ರಭು ಶ್ರೀರಾಮಚಂದ್ರನನ್ನ ವಿರೋಧ ಮಾಡ್ತಾರೆ, ಕಾಂಗ್ರೆಸ್ನವರು ಹಿಂದೆ ವಿರೋಧಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಶ್ರೀರಾಮುಲು ಕಾಂಗ್ರೆಸ್ ನಾಯಕರ ವಿರುದ್ಧ ಹರಿಹಾಯ್ದಿದ್ದಾರೆ. ಕಾಂಗ್ರೆಸ್ ಒಂದು ರೀತಿಯ ಡೊಂಗಿ ರಾಜಕಾರಣ ಮಾಡ್ತಾ ಇದೆ, ಇದನ್ನ ಸಾಕ್ಷಾತ್ ಪ್ರಭು ಶ್ರೀರಾಮಚಂದ್ರನೇ ನಂಬೋದಿಲ್ಲ, ಶ್ರೀರಾಮ ಮಂದಿರ ಉದ್ಘಾಟನೆಗೆ ಕಾಂಗ್ರೆಸ್ ನಾಯಕರು ಹೋಗಲ್ದಿಲ್ಲ ಅನ್ನೋದಕ್ಕೆ ಈಗಾಗಲೇ ಬಹಿರಂಗ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶ್ರೀರಾಮುಲು ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿರುವಂತದ್ದು ಕಾಂಗ್ರೆಸ್ ನಾಯಕರ ವಿರುದ್ಧ ಹರಿಹಾಯ್ದಿದ್ದಾರೆ. ಜಾತ್ಯತೀತವಾದಿಗಳಂತೇಳಿ ಹೇಳ್ತಾನೆ ಇವತ್ತು ಕಾಂಗ್ರೆಸ್ ನಾಯಕರು ರಾಜಕಾರಣವನ್ನು ಮಾಡ್ಕೊತ ಬಂದಿದ್ದಾರೆ. ಒಂದು ಕಡೆ ಕಾಂಗ್ರೆಸ್ ನಾಯಕರು ಬಹಳಷ್ಟು ಕಡೆ ಜಾತ್ಯತೀತಗಳು ಅಂತೇಳಿ ಬಿಂಬಿಸಿಕೊಂಡು ಅನೇಕ ವರ್ಷಗಳಿಂದ ರಾಜಕಾರಣವನ್ನು ಮಾಡ್ಕೊತ ಬಂದಿದ್ದಾರೆ. ಆಲ್ರೆಡಿ ಒಂದು ಕಡೆ ರಾಮ ಮಂದಿರ ಉದ್ಘಾಟನೆ ಸಮಯ ಮತ್ತು ದಿನಾಂಕ ಕೂಡ ನಿಗದಿತ ಆಗಿದೆ. ಇವತ್ತು ಕಾಂಗ್ರೆಸ್ ನಾಯಕರೆಲ್ಲರೂ ಕೂಡ ಅವರ ಪಕ್ಷದ ಅಧ್ಯಕ್ಷರು, ನಂತರ ಅವರ ನಾಯಕರಾದಂಥ ಸೋನಿಯಾ ಗಾಂಧಿಯವರು, ಕಾಂಗ್ರೆಸ್ ಪಕ್ಷ ಎಲ್ಲರೂ ಕೂಡ ಸೇರಿಕೊಂಡು ನಾವು ಒಂದು ಕಡೆ ಭಾಳ ಸ್ಪಷ್ಟವಾಗಿ ರಾಮ ಮಂದಿರ ಉದ್ಘಾಟನೆಯನ್ನು ಬಹಿಷ್ಕರಿಸ್ತಾರ, ಜೊತೆಯಲ್ಲಿ ಗೈರಾಜಾರ ಆಗ್ತಾರೆ ಅನ್ನೋಂಥದ್ದು ಕೂಡ ಅವರು ಎಲ್ಲ ರೀತಿಯಲ್ಲೂ ಕೂಡ ಒಂದು ಸಂದೇಶವನ್ನು ಕೂಡ ಕೊಡುವಂಥ ಕೆಲಸ ಮಾಡಿದ್ದಾರೆ. ಒಂದು ಕಡೆ ಕಾಂಗ್ರೆಸ್ಸಿನ ನಾಯಕರು ಡೆಲ್ಲಿಯಿಂದ ಬೆಂಗಳೂರು, ಬೆಂಗಳೂರಿಂದ ಇಲ್ಲಿ ತನಕ ಕೂಡ ಒಂದೇ ಸ್ಲೋಗನ್, ನಾವು ಅಯೋಧ್ಯದಲ್ಲಿದ್ದಂಥ ರಾಮನಿಗೆ, ರಾಮ ಮಂದಿರಕ್ಕೆ ನಾವು ಹೋಗಲ್ಲ, ಜೊತೆಲಿ ಏನೇ ದೇಣಿಗೆ ಆಗಲಿ ಏನೇ ಆಗಲಿ ಇದು ಕೊಡಲ್ಲ ಅನ್ನೋಂಥದ್ದು ಭಾಳ ಸ್ಪಷ್ಟವಾಗಿ ಅವ್ರು ಹೇಳ್ಕೊತ ಬಂದ, ಅದೇ ರೀತಿಯಲ್ಲಿ ಕೂಡ ಡೆಲ್ಲಿಯಿಂದ ಕೂಡ ಇಲ್ಲಿ ತನಕ ಅದೇ ರೀತಿಯಲ್ಲಿ ಕೂಡ ಹೇಳ್ಕೊತ ಬಂದಿದ್ದಾರೆ. ಒಂದು ಕಡೆ ಕಾಂಗ್ರೆಸ್ ನಾಯಕರಿಗೆ ನಾನು ಕೇಳ್ತೀನಿ, ರಾಮ ಮಂದಿರನ್ನು ಧ್ವಂಸ ಮಾಡಿದಂಥ ಬಾಬರ್, ಅವ್ರು ಬಾಬರ್ನ ಸಮಾಧಿಗೆ 4 ಬಾರಿ 5 ಬಾರಿ ಭೇಟಿ ಕೊಡ್ತಾರ? ಬಾಬರಿನ ಅಂದರೆ ರಾಮ ಮಂದಿರ ಧ್ವಂಸ ಮಾಡಿದಂಥ ಬಾಬರಿನ ಸಮಾಧಿಗೆ 4 ಬಾರಿ 5 ಬಾರಿ ಅವರು ಭೇಟಿ ಕೊಡ್ತಾರ? ಏನು ಈ ಸೋಫಾಲ್ಡ್ ಗಾಂಧಿ ಫ್ಯಾಮಿಲಿ ಏನೇ ಇದ್ದಾರ? ಅವರು ಭಾಳಷ್ಟು ಸಾರಿ ಅವ್ರಿಗೆ 4-5 ಬಾರಿ ಆ ಬಾಬರಿನ ಸಮಾಧಿಗೆ ಹೋಗಿ ಅವ್ರಿಗೆ ನಮನಗಳನ್ನು ಸಲ್ಲಿಸಿ ಅವ್ರಿಗೆ ಗೌರವವನ್ನು ಕೊಡುವಂಥ ಕೆಲಸ, ರಾಮ ಮಂದಿರ ಧ್ವಂಸ ಮಾಡಿದಂಥ ಬಾಬರಿಗೆ ಗೌರವವನ್ನು ಕೊಡುವಂಥ ಕೆಲಸ ಒಂದು ಕಡೆ ಮಾಡ್ತಾರೆ. ಅವರು ಎಲ್ಲ ತಲೆಮಾರಿಗಳು ಅಂದರೆ ಈ ನೆಹರು ಕಾಲದಿಂದ ಜೊತೆಲಿ ಈಗಿನ ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ, ಸೋನಿಯಾ ಗಾಂಧಿ ಮತ್ತು ರಾಜೀವ್ ಗಾಂಧಿ ಎಲ್ಲ ತಲೆ